ಒಂದನೇ ವಾರ್ಡಿಂದ ಮತ್ತು ಎರಡನೇ ವಾರ್ಡಿಂದ 24ನೇ ವಾರ್ಡಿಂದ ಉಚಿತ ಆರೋಗ್ಯ ಶಿಬಿರ ಅಂತ ಇಟ್ಕೊಂಡಿದ್ದಾರೆ. ನಮ್ಮ ಪ್ರತೀಪ್ ಈಶ್ವರವರು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಷ್ಟೋ ಜನ ಬಡವರಿಗೆ ತೋರಿಸ್ಕೊಳೋಕ್ಕೂ ಸಹ ಕಷ್ಟ ಆಗುತ್ತೆ, ಅಂಥವ್ರಿಗೆ ಇದೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು, ಒಂದಲ್ಲ ಎರಡಲ್ಲ ಎಲ್ಲ ಕಾಯಿಲೆಗಳಿಗೂ ಸಹ, ಶುಗರ್ ಆಗಿರ್ಬೋದು, ಬಿ ಪಿ ಆಗಿರ್ಬೋದು, ಹಾರ್ಟ್ ಸಮಸ್ಯೆ ಆಗಿರ್ಬೋದು, ಅಥವಾ ಕಿಡ್ನಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಕಿವಿಗೆ ಸಂಬಂಧಪಟ್ಟಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಂಥದ್ದು, ಎಲ್ಲ ಕಾಯಿಲೆಗಳಿಗೂ ಸಹ ಉಚಿತವಾಗಿ ಇಲ್ಲಿ ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಹೆಚ್ಚಿನ ಒಂದು ಚಿಕಿತ್ಸೆ ಬೇಕು ಅಂತಂದಲ್ಲಿ, ಅವರಲ್ಲಿ ತುಂಬ ತುರ್ತು ಚಿಕಿತ್ಸೆ ಬಂದಂತಲ್ಲಿ ನಾಳೆ ಅವ್ರಿಗೆ ಎಲ್ಲ ಬರಕ್ಕೆ ಹೇಳಿದ್ದಾರೆ. ನಾಳೆ 10 ಗಂಟೆಗೆ ಅವ್ರಿಗೆಲ್ಲರಿಗೂ ಸಹ 5 ಆಂಬ್ಯುಲೆನ್ಸ್ಗಳಿದ್ದಾವೆ ಪ್ರತೀಪ್ ಈಶ್ವರವ್ರದ್ದು, ಅದರಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅವರು ಹೆಚ್ಚಿನ ಒಂದು ಚಿಕಿತ್ಸೆಯನ್ನು ಬೆಂಗಳೂರಲ್ಲಿ ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಅನುಕೂಲ ಮಾಡ್ತಿದ್ದಾರೆ, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ, ನಮ್ಮ ಹೆಸರು ಛಾಯಾದೇವಿ ಅಂತ. ಬುಧವಾರ ಪ್ರದೀಪ್ ಸರು 2ನೇ ವಾರ್ಡ್ಗೆ ವಿಸಿಟ್ ಕೊಟ್ಟು ಅವ್ರ ಮನೆಯಲ್ಲಿ ಅವರ ಪ್ರಾಬ್ಲಮ್ಸ್ ವಿಚಾರಿಸ್ಕೊಂಡು ಇವತ್ತು ಮೆಡಿಕಲ್ ಕ್ಯಾಂಪ್ ಇಟ್ಟಿದ್ದಾರೆ. ಎಲ್ಲರಿಗೂ ಬಡವ್ರಿಗೆ ಜಾಸ್ತಿ ಉಪಯೋಗ ಆಗುತ್ತೆ. ಹಿಂಗೆ ಜಾಸ್ತಿ ಮಾಡ್ತಾ ಇರಲಿ ಪ್ರದೀಪ್ ಸರ್ ಅವ್ರಿಗೆ. ನಮ್ಮಿಂದ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಹಸೀನಾ ಬಾನು ಅಂತ. ನಿಜಕ್ಕೂ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ನಮಗೆಲ್ಲ ತುಂಬಾ ಆಶ್ಚರ್ಯವಾಗ್ತಾ ಇದೆ. ಈಗಿನ ಕಾಲದಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಆದ್ರೂ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಎಷ್ಟೋ ಜನಕ್ಕೆ ಬಡವ್ರಿಗೆ ಆಗೋದಿಲ್ಲ, ಆಟೋಗೆ ಸಹ ಒಂದು ಅವರು ಚಾರ್ಜ್ ಇಟ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಈ ಒಂದು ನಮ್ಮ ಪ್ರದೀಪ್ ಸರ್ ಅವರು ಈ ಒಂದು ಶಿಬಿರದಲ್ಲಿ 1ನೇ ವಾರ್ಡು 2ನೇ ವಾರ್ಡು ಹಾಗೂ 24ನೇ ವಾರ್ಡ್ರಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತುಂಬಾ ಸಂತೋಷವಾಗಿದೆ. ಬಡವರು, ಹೆಣ್ಮಕ್ಕಳು ಹಾಗೂ ಮುದುಕರು, ವಯಸ್ಸಾದವರು, ವೃದ್ಧವರು ಎಲ್ಲರೂ ಬಂದು ತಮ್ಮ ತಮ್ಮ ಆರೋಗ್ಯದಲ್ಲಿ ಅವರು ವಿಚಾರಿಸಿ ಅವ್ರನ್ನೆಲ್ಲ ಕೂಡಿಸಿ ಎಲ್ಲ ಮಾತಾಡಿ ಅವರ ತೊಂದರೆಗಳನ್ನ ನಿವಾರಣೆ ಮಾಡಿ ಎಲ್ಲದಕ್ಕೂ ಅವರು ಪರಿಹಾರ ಮಾಡಿ ಯಾವುದೇ ಒಂದು ರೀತಿಯಂಥ ಒಂದು ರೂಪಾಯಿನೂ ಖರ್ಚಿಲ್ದಲೇ ನಿಮ್ಮನ್ನು ಎಲ್ಲದಕ್ಕೂ ನಾವು ಪರಿಹಾರ ಮಾಡ್ತೀವಿ. ಒಂದು ಆಪರೇಷನ್ ಆಗಲಿ, ಒಂದು ಯಾವುದೇ ಒಂದು ತುರ್ತು ಚಿಕಿತ್ಸೆ ಆಗಲಿ, ನಾವು ಒಂದು ಯಾವುದೇ ಒಂದು ರೂಪಾಯಿ ಇಲ್ಲದಂಗೆ ನಿಮ್ಮನ್ನು ಕರ್ಕೊಂಡೋಗಿ ನಾವು ಉಚಿತವಾಗಿ ನಾವು ನಿಮಗೆ ಟ್ರೀಟ್ಮೆಂಟ್ ಮಾಡಿಸ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ನಮ್ಮ ಮನೆಯ ಬಾಗಿಲಿಗೆ ನಮ್ಮ ವಾರ್ಡ್ಗೆ ಎಲ್ಲ ಬಂದು ನಮಗೆ ಸೌಕರ್ಯವನ್ನು ಮಾಡಿಕೊಟ್ಟಿದ್ದಾರೆ. ನಿಜಕ್ಕೂ ಇದೊಂದು ಸಾಂಗ್ಲಿಯಾನ ಅನ್ನೋದೇ ನನಗೆ ಇದಾಗಿದೆ. ಇಷ್ಟು ವರ್ಷ ನಾವು ಮಾಡಿದ್ದಕ್ಕೆ ಈ ವರ್ಷದಲ್ಲಿ ನಮಗೆ ತುಂಬಾ ನಮ್ಮ MLA ಸರ್ ಅವರು ಕಾರ್ಯಗತ ಮಾಡಿ ನಮಗೆ ನಿಜಕ್ಕೂ ತೋರಿಸಿದ್ದಾರೆ. ಮನೆ ಮನೆಗೆ ಭೇಟಿ ಮಾಡಿದ್ದಾರೆ, ವೃದ್ಧರಿಗೆ ಮಾತಾಡಿದ್ದಾರೆ, ಬಡವ್ರಿಗೆ ಮಾತಾಡಿದ್ದಾರೆ. ತುಂಬಾ ಚೆನ್ನಾಗಿ ನೋಡಿ ಅವ್ರಿಗೆಲ್ಲ ಪ್ರೋತ್ಸಾಹಿಸಿದ್ದಾರೆ. ಅದೇ ರೀತಿ ಇನ್ನು ಮುಂದೆನೂ ಅವರು ಮುಂದೆ ಬರಬೇಕು ಅಂತ ಹೇಳಿಬಿಟ್ಟು ಅವರು ನಾವು ನಿಜಕ್ಕೂ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ.